ಅಂಬಿಗರ ಯುವ ಸೇವಾ ಸೈನ್ಯದ ವತಿಯಿಂದ ಇಂದು ನಾವು ಪತ್ರಿಕಾಗೋಷ್ಠಿ ಮಾಡಿದ್ದೇವೆ. ಯಾಕಪ್ಪ ಅಂತಂದ್ರೆ ಲಾಸ್ಟ್ ಟೈಮ್ ನಾವು ಆನಂದ ಕದ್ರಿಗಿ ಅವರ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ನಾವು ತಿಮ್ಮಾಪುರಿಯಿಂದ ಜಗತ್ ವೃತ್ತದವರೆಗೆ ಒಂದು 10,000 ಜನರ ಮೇಲ್ಪಟ್ಟು ನಾವೊಂದು ಜಯಂತ್ಯೋತ್ಸವ ಆಚರಣೆ ಮಾಡಿಕೊಂಡು ಬಂದಿದ್ವಿ. ಅದೇ ರೀತಿ ಕೂಡ ಈ ಸಲ ಗುಂಡು ಐನಾಪುರ್ ಅವರಿಗೆ ನಮ್ಮ ಒಂದು ಅಂಬಿಗರ ಯುವ ಸೈನ್ಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಈ ಸಲನೂ ಬಂದು ಲಾಸ್ಟ್ ಟೈಮ್ ಯಾವ ರೀತಿ ಸಕ್ಸಸ್ ಮಾಡಿದ್ದೀವಿ ಆ ರೀತಿ ನಮ್ಮ ಸಮಾಜದ ಎಲ್ಲ ಹಿರಿಯ ಮುಖಂಡರಾಗಿರ್ಬೋದು, ಯುವಕರಾಗಿರ್ಬೋದು, ಎಲ್ಲ ಮಹಿಳೆಯರಾಗಿರ್ಬೋದು, ಲಾಸ್ಟ್ ಟೈಮ್ ಕೂಡ ಯಾವ ಥರ ಬಂದಿದ್ದೀರಿ ಈ ಸಲನೂ ಕೂಡ ಅದೇ ಥರ ಬಂದು ಈ ಒಂದು 21ನೇ ತಾರೀಕು ಜಯಂತ್ಯೋತ್ಸವ ನಡೆಯುವ ಕಾರ್ಯಕ್ರಮ 3 ಗಂಟೆ ಏನು ತಿಮ್ಮಾಪುರಿಯಿಂದ ಜಗತ್ತಿಗೆ ನಡೆಯುತ್ತೆ. ಅದಕ್ಕೆ ಎಲ್ಲರೂ ತಾವೆಲ್ಲರೂ ಭಾಗಿಯಾಗಬೇಕು ಅಂತ ಹೇಳ್ತೀನಿ. ಎಲ್ಲ ಹಿರಿಯರು ಕೂಡ ಎಲ್ಲ ಯುವಕರಿಗೆ ನಮ್ಮ ಅಂಬಿಗರ ಯುವ ಸೈನ್ಯಕ ಎಲ್ಲರೂ ಹಿರಿಯರು ಸಪೋರ್ಟ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಕ್ಸಸ್ ಮಾಡಬೇಕಂತೇಳಿ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ಈ ಮಾಧ್ಯಮದ ಮುಖಾಂತರ ನಾನು ವಿನಂತಿಸಿಕೊಳ್ಳುತ್ತೇನೆ. ಈ ಎಲ್ಲ ಒಂದು ಅಂಬಿಗರ ಜೋಡಿ ಮೂರ್ತಿಯವರ ಒಂದು ಭಾರಿ ವಿಜೃಂಭಣೆಯಿಂದ ಒಂದು ಟ್ರೈಲಿ ಡೆಕೋರೇಷನ್ ಮುಖಾಂತರ ತಗೊಂಡ್ಬರ್ತೀವಿ. ಎಲ್ಲ ಜಯಂತಿಗಳು ಮಾಡ್ತಾರೆ. ಅದೇ ರೀತಿ ನಮ್ಮದು ಜಯಂತಿ ಮತ್ತು ಅದೇ ಊಟದ ವ್ಯವಸ್ಥೆ ಇರುತ್ತೆ. ಎಲ್ಲ ಅಲ್ಲಿ ಕಾರ್ನಲ್ಲಿ ನೀರು ಊಟದ ವ್ಯವಸ್ಥೆ ಇರುತ್ತೆ. ಆ ಒಂದು ಜನ ಯಾಕೆ ಎಲ್ಲ ಜಿಲ್ಲೆಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ. ಯಾಕೆ ಎರಡನೇ ಬಾರಿ ಇದೆ ದೊಡ್ಡ ಪ್ರಮಾಣದಲ್ಲಿ ಎರಡನೇ ಬಾರಿ ಇದು ನಾವು ಮಾಡ್ತಿದ್ವಿ. ಲಾಸ್ಟ್ ಟೈಮ್ ನಮ್ಮ ಆನಂದ ಕದ್ದಿಗೆ ನೇತೃತ್ವದಲ್ಲಿ ಭಾರಿ ವಿಜೃಂಭಣೆಯಿಂದ ಸಕ್ಸಸ್ ಆಗಿತ್ತು. ಈ ರೀತಿ ನಾವು ಗುಂಡು ಐನಾಪುರ್ ಅವರಿಗೆ ಅಧ್ಯಕ್ಷರನ್ನು ಮಾಡಿ ಅವ್ರ ನೇತೃತ್ವದಲ್ಲಿ ನಾವೆಲ್ಲರೂ ಕಲಿತು ಇವ ಒಂದು ಪಳೆ ಕಲಿತು ಸಕ್ಸಸ್ ಮಾಡ್ಬೇಕಂತ ಹೇಳ್ಕೇಸಿ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಜಿಲ್ಲಾ ಆಡಳಿತ ಕಾರ್ಯಕ್ರಮ ಮಾರ್ನಿಂಗ್ ಮಾಡ್ತಾರೆ, ಅದರೊಳಗೆ ಸಂಸ್ಕೃತಿ ಕಾರ್ಯಕ್ರಮ ಇರುತ್ತೆ. ಇದು ಓನ್ಲಿ ಅಂಬಿಗರ ಚೌಡಯ್ಯನವರದ ವಚನಗಳೆಲ್ಲ ಸ್ವಲ್ಪ ಎಲ್ಲ ಏನೇನು ಅವತ್ತೆಲ್ಲ ಬರುತ್ತೆ ಅವೆಲ್ಲ ಮಾಡ್ತೀವಿ. ಅಂಬಿಗ ಅಂಬಿಗ ಎಂದು ಕುಂದು ನುಡಿಯದರು ನಂಬಿದರೆ ಒಂದೇ ಹುಟ್ಟಿನಲ್ಲಿ ಕಡೆಯಾಯಿಸವನೆಂದಂತ ನಮ್ಮ ಅಂಬಿಗರ ಚೌಡಯ್ಯ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ ಆಚರಣೆಯಾದ ಸಮಿತಿ ವತಿಯಿಂದ ಅಂಬಿಗರ ಯುವ ಸೈನ್ಯದ ವತಿಯಿಂದ ಹೋದ ವರ್ಷ 2023ರಂದು ಅತಿ ವಿಜೃಂಭಣೆಯಿಂದ ಹಾಗೂ ಯಶಸ್ವಿಯಾಗಿ ಕಾಣುತ್ತೆ ಎಲ್ಲರ ಮಾಧ್ಯಮದಿಂದ ಪತ್ರಿಕಾದವ್ರ ಮಾಧ್ಯಮದಿಂದ ನಮ್ಮ ಅಂಬಿಗರ ಯುವ ಸೈನ್ಯದ ಎಲ್ಲರೂ ಬಳಗದ ವತಿಯಿಂದ ಹಾಗೂ ಎಲ್ಲ ಸಮಾಜದ ಜನರು ಬಂದು ಒಂದು ದೊಡ್ಡ ಯಶಸ್ವಿಯನ್ನು ಮಾಡಿಕೊಟ್ಟಿದ್ದಾರೆ. ಅದೇ ಥರ ಈ ಸಲ ಕೂಡ ಅಂಬಿಗರ ಯುವ ಸೈನ್ಯದ ಜಿಲ್ಲಾಧ್ಯಕ್ಷರಾಗಿ ಗುಂಡು ಐನಪುರ ಅವರು ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ನಮ್ಮ ಶರಣು ಕಿರಸವಳಗಿ ಅವರು, ಶಂಕರ್ ತಳವಾರ ಅವರು, ಮಲ್ಲಿಕಾರ್ಜುನ ವಾಲಿಕಾರ್ ಅವರು ಹಾಗೂ ಮತ್ತು ರಾಜು ಸೋನ್ ಅವರು ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಮಡಿವಾಳ ಬೆಳ್ಳುಂಡಿಗೆ ಅವರು, ಮಾಂತೇಶ್ ಹರವಾಳ ಅವರು ಮತ್ತು ಗೌರವ ಅಧ್ಯಕ್ಷರಾಗಿ ನಮ್ಮ ಶಿವಾನಂದ ಕುಣಗುಂಟಿ ಅವರು, ನಮ್ಮ ಸಲಹೆಗಾರರಾದ ಸಂತೋಷ್ ಬೆಣ್ಣೂರ್ ಅವರು, ಶರಣು ಜಮಾದಾರ್ ಅವರು ಮತ್ತು ಎಲ್ಲರೂ ನಮ್ಮ ಬಳಗದ ವತಿಯಿಂದ ಸೇರಿ ಈ ಸಲ ಒಂದು ಅಧ್ಯಕ್ಷರಾಗಿ ಗುಂಡು ಐನಪುರವನ್ನು ಮಾಡಿದ್ದೀವಿ. ಹೋದ ಸಲ ಹ್ಯಾಂಗೆ ಅಷ್ಟು ಮಂದಿ ಸಪೋರ್ಟ್ ಮಾಡಿದ್ರಿ, ಈ ಸಲವೂ ಕೂಡ ಎಲ್ಲ ಸಮಾಜ ಜನರು, ನಮ್ಮ ಕೂಲಿ ಸಮಾಜ ಜನರು ಎಲ್ಲರೂ ಬಂದು ಅಂಬಿಗರ ಯುವ ಸೈನ್ಯಕ್ಕೆ ಒಂದು ಇದೊಂದು ಇನ್ನೊಂದು ಸಲ ಯಶಸ್ವಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಗೂ ಅಂಬಿಗರ ಚೌಡಯ್ಯನವರ ವಚನಗಳನ್ನು ಈ ಸಲ ಜಗತ್ ಸರ್ಕಲ್ದಲ್ಲಿ ಅಂಬಿಗರ ಇದು ನಮ್ಮ ತಿಮ್ಮಾಪುರ ಸರ್ಕಲಲ್ಲಿ ಎಲ್ಲ ಕಡೆಯೂ ಸ್ವಲ್ಪ ಮಾಡಬೇಕಂತ ಒಂದು ಇದನ್ನು ಪ್ಲಾನಿಂಗ್ ಮಾಡಿದ್ದೀವಿ, ಅದನ್ನು ಮಾಡ್ತೀವಿ. ನಿಮ್ದೆಲ್ಲ ಆಶೀರ್ವಾದ ನಮ್ಮ ಜೊತೆ ಇರಬೇಕಂತ ಹೇಳ್ಕೊತಾ ನಾನು ಆನಂದ್ ಕದ್ರಿಗಿ, ಸಂಸ್ಥಾಪಕ ಅಧ್ಯಕ್ಷ ಅಂಬಿಗರ ಯುವ ಸೈನ್ಯ. ಅಂಬಿಗ ಅಂಬಿಗ ಎಂದು ಕುಂದು ನುಡಿಯದಿರು ನಂಬಿದರೆ ಒಂದೇ ಹುಟ್ಟಲ್ಲಿ ಕಡೆ ಯಶವನೆಂದ ಆತ ನಮ್ಮ ಅಂಬಿಗರ ಚೌಡಯ್ಯ ನಮ್ಮ ಕುಲದೈವರನ್ನು ನೆನೆಸುತ್ತಾ ಇವತ್ತಿನ ದಿವಸ ಇಲ್ಲಿ ನಾವು ಪತ್ರಿಕಾಗೋಷ್ಠಿ ಮಾಡಿದ್ದು ಕೊನೆಯ ಬಾರಿ ಅಂದರೆ 2023 ಜನವರಿ 21ರಂದು ಅಂಬಿಗರ ಚೌಡಯ್ಯನ ಜಯಂತಿ. ನಮ್ಮ ಅಂಬಿಗರ ಯುವ ಸೈನ್ಯ ಅಂತ ನಾವೇನು ಯುವ ಬಳಗ ಎಲ್ಲರೂ ಸೇರ್ಕೊಂಡು ಕೇಸಿ ಅಂದರೆ ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕಿನಿಂದ ಮತ್ತು ಕಲಬುರಗಿ ನಗರದ ಎಲ್ಲ ಏರಿಯಾಗಳ ಎಲ್ಲರೂ ನಾವು ಯುವ ಬಳಗ ಸೇರ್ಕೊಂಡು ಕೇಸಿ ಒಂದು ಅದ್ದೂರಿ ಜಯಂತಿ ಆಚರಣೆ ಮಾಡಬೇಕು, ಮೆರವಣಿಗೆ ತಕ್ಕೊಂಡು ಕೇಸಿ ನಾವು ಒಂದು ವಿನೂತನವಾಗಿ ಕೇಸಿ ನಾವು ಜಯಂತಿ ಆಚರಣೆ ಮಾಡಬೇಕಂತ ಒಂದು ಡಿಸಿಷನ್ ತೊಗೊಂಡು ಕೇಸಿ ಕೊನೆ ಬಾರಿ ನಮ್ಮ ಆನಂದ್ ಕದ್ದರಿಗೆ ಅವರ ನೇತೃತ್ವದಲ್ಲಿ ಏನು ಜಯಂತ್ಯೋತ್ಸವ ಆಚರಣೆ ಮಾಡಿದ್ದೀವಿ. ಈ ಬಾರಿ ಆ ಜಯಂತ್ಯೋತ್ಸವ ನಮ್ದೇನು ಸಮಿತಿ ಅದ ಕಲಬುರಗಿದ ಶ್ರೀ ಅಂಬಿಗರ ಯುವ ಸೈನ್ಯದ್ದು ಅದರ ಅಧ್ಯಕ್ಷನಾಗಿ ನನಗೆ ಮಾಡಿದ್ದಾರೆ, ಅದಕ್ಕೆ ನಾನು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಇದು ಅಧ್ಯಕ್ಷ ಪಟ್ಟ ಕೊಟ್ಟಿದ್ದು ನಮಗೆ ದುಡಿಯಸೆಲ್ಲ ಕೊಟ್ಟಿದ್ದ ಯಾವುದೇ ಒಂದು ಕಿರೀಟ ಅಂತಂದಲ್ಲ, ಆ ನನಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ನಾನು ಚಾಕುಚಕ್ಯತೆಯಿಂದ ನಾನು ಮುಂದುವರೆ ತೊಗೊಂಡು ಹೋಗ್ತೀನಿ. ಮತ್ತು ಇನ್ನೊಂದು, ಇವತ್ತಿನ ದಿನ ನಾನು ಇಲ್ಲಿ ಬರಬೇಕು ಅಂತಂತಂದರೆ ನನ್ನ ಮೂಲ ಕಾರಣ ಅಂತಂದರೆ ಚಿತ್ತಾಪುರ ತಾಲೂಕಿನ ಜನತೆ. ಯಾಕಪ್ಪ ಅಂತಂದರೆ ನಾನು ಚಿತ್ತಾಪುರ ತಾಲೂಕಿಂದು ಯುವ ಅಧ್ಯಕ್ಷ, ಕುಲಿ ಸಮಾಜದ ಪುರ ತಾಲೂಕಿನ ಯುವ ಅಧ್ಯಕ್ಷ ಇದ್ದೆ. ನಾನು ಮುಖ ಕೊಟ್ಟಿದ್ದು ಸಮಾಜದಿಂದ ತಿಳಿದಿದ್ದು ಚಿತ್ತಾಪುರ ಜನತೆ. ಚಿತ್ತಾಪುರ ಜನತೆಗೆ ನಾನು ತುಂಬ ಹೃದಯ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೂ ತಮ್ಮ ಆಶೀರ್ವಾದ ಹೆಂಗಿತ್ತು, ಇನ್ನು ಮುಂದೆನೂ ಆ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಾನು ಬಯಸ್ತೀನಿ. ಯಾಕೆ ಕಾರಣ ಅಲ್ಲಿಂದ ಬಂದ ಕೇಸ್ ನಾವು ಇವತ್ತಿನ ತಾಲೂಕಿನಿಂದ ಬಂದು ಒಂದು ಜಿಲ್ಲೆಗೆ ಬಂದ ಕೇಸ್ ಇವತ್ತಿನ ಜಿಲ್ಲಾ ಸಮಿತಿಯವರು ಎಲ್ಲರೂ ನನ್ನನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಕ್ಕೆ ನನ್ನ
ಚರಣು ಇರ್ತೀನಿ ಅದಕ್ಕೆ. ಅದ್ರ ಅದೇ ತಕ್ಕಂತೆ ಇಲ್ಲಿವರೆಗೆ ಯಾವ ರೀತಿ ನಾನು ಸಮಸ್ಯೆಲ್ಲ ದುಡ್ಕೋತಾ ಬಂದಿದ್ದೀನಿ, ಮುಂದೂ ನಾನು ದುಡಿತೀನಿ ಅಂತ ಹೇಳ್ತಾ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ಲಸ್ ಇನ್ನೊಂದು, ಈ ನಮ್ಮ ಕೂಲಿ ಸಮಾಜದ ಎಲ್ಲ ಹಿರಿಯರಿಗೆ ಮತ್ತು ನಮ್ಮ ಯುವ ಬಳಗಕ್ಕೆ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ, ಸಂಘಟನೆ ಅಂತ ಬಂದಾಗ ನಾವು ಜೇನುಹುಳುಗಳ ಥರ ಒಂದಾಗೋದನ್ನು ನಾವು ಕಲ್ತ್ಕೊಂಡ್ಕೇಸಿ ನಾವು ಒಗ್ಗಟ್ಟಿದ್ದೀವಿ ಅಂತಕ್ಕಂಥ ಒಂದು ಸಂದೇಶ ನಾವು ಸಾರೋಣ ಅಂತ ಹೇಳ್ತಾ ಈ ಜಯಂತಿಗೆ ಎಲ್ಲರೂ ಮನಸಾಪೂರ್ವಕವಾಗಿ ಮತ್ತು ನಿಷ್ಕಲ್ಮಶದಿಂದ ಅಂದರೆ ಸಮಾಜದ ಏಳಿಗೆ ಸಲುವಾಗಿ, ಸಮಾಜದ ಹೆಸರು ಮುಂತರ ಸಲುವಾಗಿ, ನಾವು ಸಂಘಟಿತರ ಆಗಿ ಒಂದು ತೋರಿಸೋ ಸಲುವಾಗಿ ಎಲ್ಲರೂ ಒಂದಾಗಿ ನಮಗೆ ಸಲಹೆ ನಿಮ್ಮದು ಸಹಕಾರ ಇರಲಿ, ಹಿರಿಯರ ಮಾರ್ಗದರ್ಶನ ನನಗೆ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ನಾನು ಒಂದು ತುಂಬ ಹೃದಯದ ನಾನು ಹೇಳಕ್ಕೆ ಇಷ್ಟ. ಜಯಂತ್ಯುತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಜಯಂತ್ ಅಂದರೆ ಯಾವುದೇ ಸ್ಟೇಜ್ ಕಾರ್ಯಕ್ರಮ ನಮ್ಮದು ಇರೋದಿಲ್ಲ. ಯಾಕಪ್ಪ ಅಂತಂದರೆ ನಾವು ಅಂಬಿಗರ ಚೌಡನ ಭವ್ಯ ಮೂರ್ತಿಯನ್ನು ಮೆರವಣಿಗೆ ಸಲುವಾಗಿ ನಾವು ತಿಮ್ಮಾಪುರಿಯಿಂದ ಅಲ್ಲಿ ಜಗತ್ ಸರ್ಕಲ್ವರೆಗೂ ತರ್ತೀವಿ. ನಾವು ಪೂರಾ ಡೆಕೋರೇಷನ್ ಇಟ್ಕೊಂಡು ಕೇಸಿ ಒಂದು ದೊಡ್ಡದೊಂದು ಕಂಟೈನರ್ ಮೇಲೆ ಇಟ್ಕೊಂಡು ಮೂರ್ತಿ ಇಟ್ಕೊಂಡು ಕೇಸಿ ಒಂದು ನಮ್ಮ ಧ್ವನಿ ಒಂದು ಇಟ್ಕೊಂಡು ಕೇಸಿ ಮತ್ತೆ ಅನ್ನ ಸಂತರ್ಪಣ ಎಲ್ಲ ಎಷ್ಟು ಜನ ಬರ್ತಾರೆ. ಲಾಸ್ಟ್ ಟೈಮ್ ನಾವು 10 ಒಂದು 12,000 ಜನ ನಾವು ಸೇರ್ಕೊಂಡಿದ್ವಿ. ಜಿಲ್ಲಾ ಜಯಂತಿ ಉತ್ಸವ ಮಾಡಬೇಕಂತ ವಿನೂತನವಾಗಿ ನಾವು ಮಾಡಿದ್ವಿ. ಯಾವ ರೀತಿ ಜಿಲ್ಲಾ ಸಮಿತಿಯಿಂದ ನಮ್ದೇನು ಸರ್ಕಾರದ ಎಲ್ಲ ಫೆಸಿಲಿಟೀಸ್ ತೊಗೊಂಡು ಕೇಸಿ ನಾಗರೇಶ್ವರ ಸ್ಕೂಲಿಂದ ಒಂದು ಸ್ಟೇಜ್ ಕಾರ್ಯಕ್ರಮ ಇರುತ್ತೆ. ಅದಾದ ನಂತರ ಅಂದರೆ ನಾವು ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ನಾವು ಒಂದು ನಮ್ದು ಒಂದು ಭವ್ಯ ಮೆರವಣಿಗೆ ಅಂತ ಅಂದಕ್ಕೆ ನಾವು ಆಚರಣೆ ಮಾಡ್ಲಿಕ್ಕೆ ಒಂದು ಇದನ್ನು ಹುಟ್ಟಾಕೊಂಡಿರತಕ್ಕಂಥದ್ದು. ಇದು ಒಂದು ನಮ್ಮ ಅಂಬಿಗರ ಯುವ ಸೈನ್ಯ ಅಂತ ಎಲ್ಲ ಯುವ ಬಳ ಕಲ್ತ್ಕೊಂಡು ಕೇಸಿ. ಸೊ ಅದಕ್ಕೆ ಪ್ರಥಮ ಗೌರವಾಗಿದ್ದರು, ಇವತ್ತು ನನಗೆ ಮಾಡಿದ್ದಾರೆ. ಅದು ಹೋದ್ಸರ್ತಿಗೆ ಆಗಕ್ಕಿಂತ ಇನ್ನೂ ಚೆನ್ನಾಗಿ ನಾವು ಮಾಡಬೇಕು ಮತ್ತು ವಿನೂತನವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದಿರಲ್ಲ ಅದ್ರದ್ದು ನಾವು ಏರ್ಪಡೆ ಮಾಡಬೇಕು ಒಂದು ಆಶೆ ಇದೆ. ಜೊತೆಯಲ್ಲಿ ತಿಮ್ಮಾಪುರ ಸರ್ಕಲಲ್ಲಿ ಮತ್ತು ನಾವು ಜಗತ್ ಸರ್ಕಲಲ್ಲಿ ಒಂದು ನಮ್ಮದು ಅಂಬಿಗರ ಚೌಡೆ ಒಂದು ಜಯಂತಿ ಸಲುವಾಗಿ ಒಂದು ವಿನೂತನ ಒಂದು ಡೆಕೋರೇಷನ್ ಮಾಡ್ಕೇಸಿ ಅದೊಂದು ಸಂದೇಶ ಸಾರಬೇಕಂಬುದು ಒಂದು ವಿಚಾರ ನಮ್ಮದು ಯುವ ಬಳಗದಿದೆ. ಅದನ್ನು ಯಶಸ್ವಿಯಾಗಿ ಮಾಡೋ ಸಲುವಾಗಿ ಎಲ್ಲರದ್ದು ಸಹಕಾರ ಇರಲಿ ಅಂತ ಕೇಳ್ತಾ ನನ್ನ ಮಾತು.